ಹಲೋ ಫ್ರೆಂಡ್ಸ್, ಎಲ್ಲರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ರಂಜಿತಾ ಕ್ರಿಯೇಷನ್ಸ್. ಸೊ ಫಸ್ಟ್ ಟೈಮ್ ನಾನೊಂದು ವ್ಲಾಗ್ ಮಾಡ್ತಾ ಇದ್ದೀನಿ. ಸೊ ಇದರಲ್ಲಿ ನಾನು ಯುಗಾದಿ ಹಬ್ಬಕ್ಕೆ ಇವೆಲ್ಲ ನಾನು ತಯಾರಿ ಮಾಡ್ಕೊಂಡೆ, ಮತ್ತು ಇವೆಲ್ಲ ಸೆಲೆಬ್ರೇಟ್ ಮಾಡ್ತಾಯಿದ್ದೀವಿ ಅಂತ ಒಂದು ಥೋಟ್ಸ್, ಒಂದು ಚಿಕ್ಕ ಪ್ರಯತ್ನ ಮಾಡ್ತಾಯಿದ್ದೀನಿ. ಸೊ ಮೊದಲನೇದಾಗಿ ಇವತ್ತು ನಾನು ದೇವ್ರದ್ದು ಸಾಮಾನುಗಳೆಲ್ಲ ಏನಿರುತ್ತಲ್ಲ ಅದನ್ನೆಲ್ಲ ನೀಟಾಗಿ ತೊಳಿತಾ ಇದ್ದೀನಿ. ತೊಳೆದಾದ್ಮೇಲೆ ನೀಟಾಗಿ ಅದನ್ನೆಲ್ಲ ಹೊರಿಸಿ ಒಂದು ಅರ್ಧ ಗಂಟೆ ಅಟ್ಲೀಸ್ಟ್ ಆದರೂ ನಾನು ಯಾವಾಗಲೂ ಈ ಸಾಮಾನುಗಳನ್ನ ಬಿಸಿಲಲ್ಲಿ ಒಣಗಿಸ್ತೀನಿ. ಅದು ಏನಕ್ಕಂದರೆ ಫ್ರೆಂಡ್ಸ್, ಆ ರೀತಿ ನಾವು ಒಣಗಿಸಿದ್ರೆ ಅದ್ರದ್ದು ಏನೊಂದು ಶೈನಿಂಗ್ ಒಂದಿರುತ್ತಲ್ಲ ಅದು ಜಲ್ದಿ ಮಾಸೋದಿಲ್ಲ. ಸೊ ತುಂಬ ದಿನಗಳ ಕಾಲ ಅದರದ್ದೊಂದು ಶೈನಿಂಗ್ನೆಸ್ಸು ಹಾಗೆ ಇರುತ್ತೆ. ಸೊ ನೀವು ಏನಾದರೂ ಈ ಟಿಪ್ ಏನಾದರೂ ಗೊತ್ತಿಲ್ಲ ಅಂದರೆ, ಸೊ ಇದೇ ರೀತಿ ನೀವು ಮಾಡಿ. ಸೊ ಆಗಾಗ ನೀವು ಅದನ್ನೆಲ್ಲ ತೊಳೆಯೋದಂಥದ್ದೆಲ್ಲ ಇರೋಲ್ಲ, ತುಂಬ ದಿನಗಳ ಕಾಲ ಅದು ಹೊಳಪನ್ನು ಹಾಗೆ ಇಟ್ಕೊಂಡಿರುತ್ತೆ. ಈಗ ಫ್ರೆಂಡ್ಸ್, ಎಲ್ಲ ದೇವರ ಸಾಮಾನುಗಳಿಗೆಲ್ಲ ಸೊ ಅರ್ಶಿನ ಕುಂಕುಮ ಇಟ್ಟು ಈಗ ನೀಟಾಗಿ ರೆಡಿ ಮಾಡಿ ಒಂದು ಕಡೆ ಇಟ್ಕೊಂಡಿದ್ದೀನಿ. ಇದಾಗಿದ್ದ ತಕ್ಷಣ ಇವಾಗ ದೇವ್ರ ಕೋಣೆಯಲ್ಲಿ ನೀಟಾಗಿ ಇದನ್ನೆಲ್ಲ ಅರೇಂಜ್ ಮಾಡಿ, ಸೊ ಮಾನ್ಯ ದಿನಕ್ಕೆ ಜಸ್ಟ್ ಒಂದು ಹೂವನ್ನು ಅಲಂಕಾರ ಮಾಡಿ ಪೂಜೆ ಮಾಡೋದಕ್ಕೆ ರೆಡಿ ಮಾಡಿ ಇಟ್ಟಿರ್ತೀನಿ. ಈಗ ಮಾರ್ಕೆಟಿಂದ ಹೂವೆಲ್ಲ ತಂದಿದ್ದೀವಿ. ಇದನ್ನೆಲ್ಲ ಹೇಗೋ ಕಟ್ಟೋ ಒಂದು ದೊಡ್ಡ ಕಾರ್ಯಕ್ರಮ ನನಗೆ ಪೆಂಡಿಂಗ್ ಇದೆ. ಸೊ ಇಷ್ಟೊಂದು ತಂದಿದ್ದಾರೆ ನಮ್ಮ ಮನೆಯಲ್ಲಿ. ಇದನ್ನು ಕಟ್ಟೋದಕ್ಕೆ ಸುಮಾರು ಒಂದು 3-4 ಗಂಟೆನೇ ಹಿಡಿಯುತ್ತೆ. ಆಲ್ರೆಡಿ 9 ಗಂಟೆ ಆಗಿದೆ ನೈಟು, ಇನ್ನೆಷ್ಟೊತ್ತು ಮುಗಿಯುತ್ತೋ ಗೊತ್ತಿಲ್ಲ. ಸೊ ಏನಿದ್ರೂ ಇವತ್ತೇ ಎಲ್ಲ ಮುಗಿಸಿ ನಾಳೆಗೆ ಜಸ್ಟ್ ಬೆಳಗ್ಗೆ ಅಲಂಕಾರ ಮಾಡೋದಕ್ಕೆ ರೆಡಿ ಮಾಡ್ಕೊಳ್ಳೋದಕ್ಕೆ ಎಲ್ಲ ತಯಾರು ಮಾಡ್ತಾಯಿದ್ದೀನಿ. ಈಗ ಬೆಳಗಾಯಿತು ಫ್ರೆಂಡ್ಸ್. ಸೊ ಬೇಗ ಎಲ್ಲ ಎದ್ದು ಮನೆಯೆಲ್ಲ ಕ್ಲೀನ್ ಮಾಡಿ, ಸೊ ಈಗ ಬಾಗಿಲೆಲ್ಲ ತೊಳೆದು ಹರಿದು ಹೊಸ್ಲಿಗೆ ತುಳಸಿ ಕಟ್ಟೆಗೆ ಮತ್ತು ಗೇಟಿನ ಆಚೆಲ್ಲ ರಂಗೋಲಿ ಎಲ್ಲ ಹಾಕಾಯಿತು. ಇದಾದಮೇಲೆ ಈಗ ಎಣ್ಣೆ ಸ್ನಾನ ಮಾಡಿಕೊಂಡು ಅದಾದಮೇಲೆ ಪೂಜೆಗೆ ಏನೇನು ಪ್ರಸಾದ ಮಾಡಬೇಕಲ್ಲ ಹೆಡೆಗೆ, ಸೊ ಅದೆಲ್ಲ ಮಾಡೋ ಒಂದು ಪ್ರೋಗ್ರಾಮ್ ಇದೆ. ಮೊದಲು ವೈಟ್ ಡ್ರೆಸ್ ಮಾಡಿಕೊಂಡೆ ಫ್ರೆಂಡ್ಸ್. ನಂತರ ಈಗ ಚಿತ್ರಾನ್ನ, ಮಾವಿನಕಾಯಿ ಚಿತ್ರಾನ್ನ ಮಾಡೋದಕ್ಕಂತ ಸೊ ರೆಡಿ ಮಾಡ್ಕೋತಾ ಇದ್ದೀನಿ. ಈಗ ಮಿಕ್ಸ್ ಮಾಡಿ ಕೂಡ ಆಯಿತು. ಅದಾದಮೇಲೆ ಈಗ ಬೇಳೆ ರಸ ರೆಡಿ ಆಗ್ತಾ ಇದೆ. ಸೊ ಒಗ್ಗರಣೆ ಕೂಡ ಕುದೀತಾ ಇದೆ, ಘಮ ಘಮ ಸ್ಮೆಲ್ ಕೂಡ ಬರ್ತಾ ಇದೆ. ಈಗ ನನ್ನ ಫೇವ್ರೆಟ್ ಕೇಸರ್ ಬಾದಾಮ್ ಶಾವಿಗೆ ಪಾಯಸ ಮಾಡ್ತಾಯಿದ್ದೀನಿ. ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಇದನ್ನು ಈ ರೆಸಿಪಿನ. ಇದೇನಾದರೂ ನೀವು ಮಾಡ್ಕೊತಿದ್ರೆ ಮತ್ತೆ ಮತ್ತೆ ತಿಂತಾನೇ ಇರಬೇಕು ಅಂತ ಅನಿಸುತ್ತೆ. ನೀವು ಒಂದು ಸತಿ ಮಾಡಿ, ನಾನು ಇವತ್ತಾದರೂ ಇನ್ನೊಂದು ರೆಸಿಪಿ ಮಾಡಿ ನಾನು ಅಪ್ಲೋಡ್ ಮಾಡ್ತೀನಿ. ಆ ರೀತಿ ಮಾಡಿ ನೋಡಿ, ಸ್ವೀಟ್ ಬೇಡ ಅನ್ನೋರು ಕೂಡ ಬೇಕು ಬೇಕು ಅಂತ ಅಂದ್ಕೊಂಡು ತಿಂತಾರೆ. ಅಷ್ಟು ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಅದಾದಮೇಲೆ ಈಗ ಕೋಸಂಬರಿ ಮಾಡ್ತಾಯಿದ್ದೀನಿ ಸೌತೆಕಾಯ್ದು. ಇದು ತುಂಬ ಸಿಂಪಲ್ ರೆಸಿಪಿ. ಸೊ ನಾನು ಜಾಸ್ತಿ ಏನು ಪಲ್ಯಗಳು ಮಾಡೋಕ್ಕೆ ಹೋಗ್ತಾಯಿಲ್ಲ, ಏನಕ್ಕಂದರೆ ಆಲ್ರೆಡಿ ರೆಸಿಪೀಸ್ ಜಾಸ್ತಿ ಇದೆ. ಸೊ ಮನೆಯಲ್ಲೂ ತುಂಬ ಕಮ್ಮಿ ಜನ ಇರೋದ್ರಿಂದ ಸೊ ಜಾಸ್ತಿ ಆದರೆ ವೇಸ್ಟ್ ಆಗುತ್ತಲ್ಲ ಅಂತ ಜಸ್ಟ್ ಇದೊಂದೇ ಒಂದು ಇದು ಮಾಡ್ತಾಯಿದ್ದೀನಿ ಅಷ್ಟೇ, ವೆಜಿಟೇಬಲ್ ಇನ್ಯಾವುದು ಮಾಡ್ತಾಯಿಲ್ಲ. ಈಗ ಹಪ್ಪಳ ಕರೀತಾ ಇದ್ದೀನಿ. ಈಗ ಬಿಸಿ ಬಿಸಿಯಾದ ಪೊಟ್ಯಾಟೊ ಮತ್ತು ಆನಿಯನ್ ಬಜ್ಜಿ ಮಾಡ್ತಾಯಿದ್ದೀನಿ. ಸಾಕಷ್ಟು ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್. ಇದು ನಮ್ಮ ಮನೇಲಿ ಎಲ್ಲರಿಗೂ ತುಂಬಾ ಇಷ್ಟವಾದಂಥ ಒಂದು ರೆಸಿಪಿ ಇದು. ಇದನ್ನು ಕೂಡ ನೀವು ಮಾಡಿ ನೋಡಿ, ಸಖತ್ತಾಗಿರುತ್ತೆ, ಮಕ್ಕಳೆಲ್ಲರೂ ಇಷ್ಟಪಟ್ಟು ತಿಂತಾರೆ. ಈಗ ನಾನು ಹಬ್ಬದ ಸ್ಪೆಷಲ್ ಕಾಯಿ ಒಬ್ಬಟ್ಟು ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಯೂಶ್ವಲಿ ಎಲ್ಲರೂ ಬೇಳೆ ಒಬ್ಬಟ್ಟು ಮಾಡ್ತಾರೆ, ಆ ರೀತಿ ಮಾಡಿದ್ರೆ ಒಂದು 2-3 ದಿನ ಮಾತ್ರ ಇರುತ್ತೆ. ಆದರೆ ಈ ರೀತಿ ನಾವು ಮಾಡಿದ್ರೆ ಒಂದು ತುಂಬ ದಿನಗಳ ಕಾಲ ನಾವು ಇಟ್ಕೊಂಡು ತಿನ್ಬೋದು. ಆದ್ದರಿಂದ ನಾನು ಪೇಪರ್ ಒಬ್ಬಟ್ಟನ್ನ ಮಾಡ್ತಾ ಇದ್ದೀನಿ. ಸೊ ತುಂಬಾ ಸಖತ್ ಟೇಸ್ಟಿಯಾಗಿರುತ್ತೆ, ನೀವು ಮಾಡಿ ನೋಡಿ, ತುಂಬ ದಿನಗಳ ಕಾಲ ಕೂಡ ಇರುತ್ತೆ, ಎಲ್ಲರೂ ಇಷ್ಟಪಟ್ಟು ತಿಂತಾರೆ.
ಈಗ ಅಡುಗೆ ಕಾರ್ಯಕ್ರಮ ಎಲ್ಲ ಮುಗಿತು ಫ್ರೆಂಡ್ಸ್. ನೆಕ್ಸ್ಟ್ ಏನಿದ್ರೂ ದೇವರಿಗೆ ಪೂಜೆಗೆ ನೈವೇದ್ಯಕ್ಕೆಲ್ಲ ಎಡೆಯೆಲ್ಲ ಇಟ್ಟು ಪ್ರಸಾದಕ್ಕೆಲ್ಲ ಇಟ್ಟು ಇನ್ನು ಮಹಾಮಂಗಳಾರತಿ ಮಾಡೋದು ಒಂದೇ ಬಾಕಿ. ಸೊ ಆಲ್ರೆಡಿ ಬೆಳಿಗ್ಗೆ ನಾನು ದೀಪ ಹಚ್ಚಿದ್ದೀನಿ, ಅಲಂಕಾರ ಎಲ್ಲ ಮಾಡಿ ಈಗ ಎಲ್ಲ ಅಡುಗೆ ಎಲ್ಲ ಮುಗಿಯೋದಕ್ಕೆ ಇಷ್ಟೊತ್ತಾಯಿತು. ಇವಾಗೇನಿದ್ರೂ ದೀಪ ಹಚ್ಚಿ ಊದ್ಕಡ್ಡಿಯೆಲ್ಲ ತೋರಿಸಿ ಮಹಾಮಂಗಳಾರತಿ ಮಾಡೋದು ಒಂದೇ ಪೆಂಡಿಂಗ್. ಬನ್ನಿ ನೋಡೋಣ ಹೇಗೆಲ್ಲ ನಾನು ಮಾಡಿದೆ ಅಂತ. ಗೆಳೆಯರೇ, ಈ ನನ್ನ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ದಯವಿಟ್ಟು ನನ್ನ ಚಾನಲ್ನನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ಸನ್ನು ಮಾಡಿ. ಧನ್ಯವಾದಗಳು.